ವಾಂಗ್ಚುಕ್ ಅವರ ಹೆಸರನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರ. ಲಡಾಖ್ನಲ್ಲಿ ಕೇವಲ ಉಪ್ಪು ಮತ್ತು ನೀರನ್ನ ಸೇವಿಸಿ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದೆ. ಶಾಲಾ ಮಕ್ಕಳು, ಊರಿನವರು, ಸ್ಥಳೀಯರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ತಮ್ಮ ಸಪೋರ್ಟ್ ಅನ್ನ ನೀಡಿದ್ರು. ಅಷ್ಟೇ ಅಲ್ಲ, ನಟ ಪ್ರಕಾಶ್ ರೈ ಕೂಡ ಉಪವಾಸ ಮಾಡ್ತಾ ಇದ್ದಂತ ಸೋನಂ ವಾಂಗ್ಚುಕ್ ಅವರಿದ್ದಲ್ಲೇ ಹೋಗಿ ತಮ್ಮ ಹುಟ್ಟುಹಬ್ಬವನ್ನು ಸಹ ಸೆಲೆಬ್ರೇಟ್ ಮಾಡ್ಕೊಂಡ್ರು. ಆದ್ರೆ ವಿಷಾದ ಏನು ಅಂತಂದ್ರೆ, ಸೋನಂ ವಾಂಗ್ಚುಕ್ ಅವರಿಗೆ ಬೆದರಿಕೆ ಪತ್ರಗಳು ಬಂದಿದೆ. ಆ ಪತ್ರದಲ್ಲಿ ಏನಿದೆ? ವೀಕ್ಷಕರೇ ನಮಸ್ಕಾರ, ಈ ದಿನ.com ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಸೋನಂ ವಾಂಗ್ಚುಕ್ ಅವರ ಹೆಸರನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರ. ಲಡಾಖ್ನಲ್ಲಿ ಕೇವಲ ಉಪ್ಪು ಮತ್ತು ನೀರನ್ನ ಸೇವಿಸಿ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಶಾಲಾ ಮಕ್ಕಳು, ಊರಿನವರು, ಸ್ಥಳೀಯರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ತಮ್ಮ ಸಪೋರ್ಟ್ ಅನ್ನ ನೀಡಿದ್ರು. ಅಷ್ಟೇ ಅಲ್ಲ, ನಟ ಪ್ರಕಾಶ್ ರೈ ಕೂಡ ಉಪವಾಸ ಮಾಡ್ತಾ ಇದ್ದಂತ ಸೋನಂ ವಾಂಗ್ಚುಕ್ ಅವರಿದ್ದಲ್ಲೇ ಹೋಗಿ ತಮ್ಮ ಹುಟ್ಟುಹಬ್ಬವನ್ನು ಸಹ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಆದ್ರೆ ವಿಷಾದ ಏನು ಅಂತಂದ್ರೆ, ಸೋನಂ ವಾಂಗ್ಚುಕ್ ಅವರಿಗೆ ಬೆದರಿಕೆ ಪತ್ರಗಳು ಬಂದಿದೆ. ಆ ಪತ್ರದಲ್ಲಿ ಏನಿದೆ, ಸೋನಂ ವಾಂಗ್ಚುಕ್ ಅವರಿಗೆ ಯಾವ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ಲಡಾಖ್ಗೆ 6ನೇ ಷೆಡ್ಯೂಲ್ ಅನ್ನ ಜಾರಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಮಾತನ್ನ ಕೊಟ್ಟಿದೆ. ಅಂದ್ರೆ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿದೆ. ಆದ್ರೆ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದು ಇಷ್ಟು ವರ್ಷ ಕಳೆದ್ರೂ ಕೂಡ 6ನೇ ಷೆಡ್ಯೂಲ್ ಅನ್ನ ಮೋದಿ ಸರ್ಕಾರ ಜಾರಿ ಮಾಡಿಲ್ಲ. ಈ ಬಗ್ಗೆ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋದೇ ಸೋನಂ ವಾಂಗ್ಚುಕ್ ಅವರ ಗುರಿ. ಮೋದಿಜಿ ಹಾಗೂ ಅಮಿತ್ ಶಾ ಅವರಿಗೆ ತಾವು ಕೊಟ್ಟ ಮಾತು ಮರ್ತು ಹೋಗಿರ್ಬೋದು, ಅದಕ್ಕೆ ನಾನು ಮತ್ತು ನಮ್ಮ ಜನ ನೆನಪು ಮಾಡಬೇಕು ಅಂತ ಈ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಸೋನಂ ವಾಂಗ್ಚುಕ್ ಹೇಳಿದರು. ಸೋನಂ ವಾಂಗ್ಚುಕ್ ಅವರು 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ರು ಕೂಡ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಸಮಸ್ಯೆ ಏನು ಅಂತ ಸಹ ಕೇಳೋಕೆ ಬಂದಿಲ್ಲ. ಮೋದಿ ಯಾವತ್ತೂ ಸಹ ಜನರ ಸಮಸ್ಯೆ ಏನು ಅನ್ನೋದನ್ನು ಕೇಳೋದಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಅದಕ್ಕೆ ಮಣಿಪುರ ಇನ್ಸಿಡೆಂಟ್ ಕೂಡ ಒಂದು ಉದಾಹರಣೆ. ಮಣಿಪುರದಲ್ಲಿ ಅಂಥ ದಾರುಣ ಘಟನೆ ಆದರೂ ಕೂಡ ಮೋದಿ ಆಗಲಿ ಅಮಿತ್ ಶಾ ಆಗಲಿ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಅದೇ ರೀತಿ ಲಡಾಖಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಉಪವಾಸ ಸತ್ಯಾಗ್ರಹ ನಡೆದಿದೆ, ಇಲ್ಲೂ ಕೂಡ ಮೋದಿ ಮಾತಾಡಿಲ್ಲ. ನಮ್ಮನ್ನು ಕಾಯ್ತಾರೆ, ನಮಗೆ ಸಮಸ್ಯೆ ಆದಾಗ ಜನನಾಯಕ ಹೆಗಲು ಕೊಡ್ತಾನೆ ಅನ್ನೋ ಭ್ರಮೆಯಲ್ಲಿ ನಾವೆಲ್ಲ ವೋಟ್ ಹಾಕಿದ್ದೇವೆ. ಆದರೆ ಜನನಾಯಕ ಮಾತ್ರ ಜನರ ಕಾಳಜಿ ವಹಿಸೋ ಒಂದು ಕೆಲಸವನ್ನು ಬಿಟ್ಟರೆ ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಜನನಾಯಕನನ್ನು ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ದೀವ ಅಥವಾ ಪಾಪ ಮಾಡಿದ್ದೀವ ಅನ್ನೋದೇ ಅರ್ಥ ಆಗದೇ ಇರುವಂಥ ವಿಷಯ. ಸತ್ಯಾಗ್ರಹ ಮಾಡ್ತಿದ್ದಾರೆ, ಇವರಿಗೇನು ಆಗ್ತಾ ಇದೆ, ಏನು ಆಗಬೇಕು ಅನ್ನೋ ಬಗ್ಗೆ ಏನೂ ಸಹ ರಿಯಾಕ್ಟ್ ಮಾಡಿಲ್ಲ ಅನ್ನೋದು ಒಂದು ಕಡೆ. ಆದರೆ ಸೋನಂ ವಾಂಗ್ಚುಕ್ ಅವರಿಗೆ ಬೆದರಿಕೆ ಪತ್ರ ಬಂದಿದೆ ಅನ್ನೋದು ಈಗ ಮುನ್ನೆಲೆಗೆ ಬಂದಿರುವಂಥ ವಿಚಾರ. ಪತ್ರದ ಮೂಲಕ ಸೋನಂ ವಾಂಗ್ಚುಕ್ ಅವರಿಗೆ ಬೆದರಿಸೋ ಕೆಲಸ ಆಗ್ತಾ ಇದೆ. ಸೋನಂ ವಾಂಗ್ಚುಕ್ ಅವರ ಹೋರಾಟಕ್ಕೆ ಯಾರು ಹೆದರಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾಗಿರುವಂಥ ಪ್ರಶ್ನೆ. ಮತ್ತೊಂದು ವಿಷಯ ಅಂತಂದ್ರೆ, ಈ ಪತ್ರ ಎಲ್ಲಿಂದ ಯಾರಿಂದ ಬಂದಿದೆ ಅನ್ನೋ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಯಾಕಂದ್ರೆ ಈ ಲೆಟರ್ನಲ್ಲಿ ಯಾರು ಎಲ್ಲಿಂದ ಬರೆದಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಲಿಲ್ಲ. ನಿಮ್ಮ ಸಂಸ್ಥೆಯ ಬ್ಯಾಂಕ್ ಖಾತೆಯ ವಿವರಗಳನ್ನು ಮನಿ ಲ್ಯಾಂಡ್ರಿಂಗ್ ವಿರೋಧಿ ಇಲಾಖೆ ಪಡ್ಕೊಂಡಿದೆ ಅನ್ನೋದು ನಿಮ್ಮ ಗಮನಕ್ಕೆ ಈ ಮೂಲಕ ತರ್ತಾ ಇದ್ದೇವೆ. ಇದೇ ರೀತಿ ಕೇಜ್ರಿವಾಲ್ ಅವರಿಗೂ ಸಹ ಆಗಿತ್ತು. ಇದನ್ನು ನಿಮಗೆ ತಿಳಿಸೋ ಅವಶ್ಯಕತೆ ಇರಲಿಲ್ಲ, ಆದರೆ ತುಂಬ ತಡವಾಗೋ ಮೊದಲು ಈ ವಿಚಾರವಾಗಿ ನೀವು ಗಮನ ಹರಿಸಿ ಇಂತಿ ನಿಮ್ಮ ಅಭಿಮಾನಿ ಅಂತ ಈ ಪತ್ರದಲ್ಲಿ ಬರೆದಿದೆ. ಈ ಪತ್ರ ಬಂದಿದ್ದಕ್ಕೆ ನನಗೆ ಸ್ವಲ್ಪನೂ ಭಯ ಇಲ್ಲ. ಯಾರೇ ಯಾವುದೇ ರೀತಿ ತನಿಖೆ ಮಾಡ್ತೀನಿ ಅಂದರೂ ಕೂಡ ನಾನು ಅದಕ್ಕೆ ಬದ್ಧನಿದ್ದೇನೆ ಅಂತ ಸೋನಂ ವಾಂಗ್ಚುಕ್ ಹೇಳಿದ್ದಾರೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಹೋರಾಟ ಮಾಡ್ತಾ ಇರೋರಿಗೆ ಭಯ ಹುಟ್ಟಿಸ್ಬೇಕು ಅಂತ ಏನೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ಸಮಯದಲ್ಲಿ ನಾವು BJP ವಾಷಿಂಗ್ ಮಷೀನ್ ಅನ್ನ ನೆನಪು ಮಾಡ್ಕೊಳ್ಬಹುದು. ಯಾಕಂದ್ರೆ BJP ವಾಷಿಂಗ್ ಮಷೀನ್ಗೆ ಹೋದ್ಮೇಲೆ ಎಲ್ಲಾ ಕೊಳೆಯು ಕ್ಲೀನ್ ಆಗಿದ್ದು. ಆದ್ರೆ ಸೋನಂ ವಾಂಗ್ಚುಕ್ ಅವರ ಬಳಿ ಯಾವುದೇ ಕೊಳೆ ಇಲ್ಲ, ಹಾಗಾಗಿ ಸೋನಂ ವಾಂಗ್ಚುಕ್ ಅವರು ಹೆದರೋದಿಲ್ಲ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.